ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅಂದು ಡಿನೋಟಿಫೈ ಪ್ರಕರಣ ಇಂದು ಮೂಡ ಪ್ರಕರಣ ಅಂದು ಮುಖ್ಯಮಂತ್ರಿಗಳು ಇಂದು ಮುಖ್ಯಮಂತ್ರಿಗಳೇ ಇಬ್ಬರ ಬುಡಕು ಬಂದಿರೋದು ಇದೇ ಪ್ರಕರಣಗಳು ಸೊ ಇದೇನಾಗಿದೆ ಅದು ಡಿನೋಟಿಫೈ ಇದು ಮೂಡ ಪ್ರಕರಣ ಸೈಟ್ ಬದಲಿ ಸೈಟ್ ಕೊಡುವಂಥ ಕೊಡುವಂತ ವಿಚಾರ ಎಲ್ಲಿಗೆ ಹೋಗ್ತಾಲ್ಪತ್ತೆ ಗೊತ್ತಿಲ್ಲ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕಂತೂ ಬರುತ್ತೆ ಅಂತ ಕಾಣಿಸ್ತಾ ಇದೆ ಸಿಎಂಗೆ ರಾಜ್ಯಪಾಲರು ನೀಡಿದ್ದ ಶೋಕಾಸ್ ನೋಟಿಸ್ ವಿರೋಧಿಸಿ ನಿನ್ನೆ ನಿರ್ಣಯವನ್ನ ಮಂತ್ರಿ ಪರಿಷತ್ ತೆಗೆದುಕೊಂಡಿತ್ತು ಈ ಸಂದೇಶವನ್ನು ರಾಜಭವನಕ್ಕೂ ಕೂಡ ರವಾನಿಸಿದ್ದಾರೆ ನಿಯಮ ಬಾಹಿರ ನೋಟಿಸ್ ಹಿಂಪಡೆಯಬೇಕು ಅಂತ ಹೇಳಿದ್ದಾರೆ ನಿಯಮ ಬಾಹಿರ ನೋಟಿಸ್ ಸೊ ಟಿ ಜೆ ಅಬ್ರಾಹಿಂ ದೂರನ್ನ ತಿರಸ್ಕರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಆದರೆ ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲ ನಾಡಿದ್ದು ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸೋಮವಾರದ ನಂತರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಒಂದೊಮ್ಮೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೆ ಸಿಎಂ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ವಿವರಣೆ ಕೋರಿ ಸಿಎಂಗೆ ಎರಡನೇ ಶೋಕಾಸ್ ನೀಡುವಂತಹ ಸಾಧ್ಯತೆಯೂ ಕೂಡ ಇದೆ ಸದ್ಯಕ್ಕೆ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳು ಏನು ಅನ್ನೋದನ್ನ ಮೊದಲು ನೋಡೋಣ ಸೊ ಏನು ಆಗಿದ್ದಾಗ ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ಆರೋಪ ಏನಿದೆ ಈ ವಿಚಾರದಲ್ಲಿ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳು ಮೂವತ್ತು ದಿನಗಳೊಳಗೆ ಖಾಸಗಿ ದೂರದನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳೋದು ಮೊದಲನೇದಾಗಿ ಮೂವತ್ತು ದಿನಗಳ ಒಳಗಡೆಗೆ ಸೊ ಏಳು ದಿನಗಳಲ್ಲಿ ಸಿಎಂ ಉತ್ತರ ನೀಡದಿದ್ರೆ ಮತ್ತೆ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಕೊಡಬಹುದು ಅಥವಾ ಕೊಡದೇನು ಇರಬಹುದು ಕಾರಣ ಹಿಂದೆ ಆದಂತ ಪ್ರಕರಣದಲ್ಲಿ ನೋಟಿಸ್ ಕೊಡುವಂಥದ್ದು ಯಾವುದೂ ಇರಲಿಲ್ಲ ಡೈರೆಕ್ಟ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಉದಾಹರಣೆಯೂ ಇದೆ ಹಾಗಾಗಿ ಕೊಡ್ತಾರೆ ಅಂತಾನು ಅಲ್ಲ ಕೊಡಲ್ಲ ಅಂತಾನು ಅಲ್ಲ ಮೂರ್ನಾಲ್ಕು ದಿನಗಳಲ್ಲಿ ಎರಡನೇ ನೋಟಿಸ್ ಜಾರಿಯನ್ನ ಮಾಡಬಹುದು ಅಂತಿದ್ದಾರೆ ಬಟ್ ಈಗ ಮಂತ್ರಿ ಪರಿಷತ್ ತಗೊಂಡಿರುವಂತ ನಿರ್ಣಯವನ್ನ ನೋಡೋದಾದ್ರೆ ಅವರು ನೋಟಿಸ್ ಕೊಡೋಕ್ಕೆ ಹೋಗೋದಿಲ್ಲ ಅಂತ ಕಾಣಿಸುತ್ತೆ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಥವಾ ಕೊಡೋದೇನೂ ಇರಬಹುದು ಎರಡನೇದು ಎರಡನೇ ನೋಟಿಸ್ಗೂ ಕೂಡ ಉತ್ತರಿಸದಿದ್ರೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಕೊಟ್ಟರೆ ದೂರುದಾರರ ಹೇಳಿಕೆ ದಾಖಲು ಮಾಡಿಕೊಳ್ಳಬಹುದು ಕಾನೂನು ಪ್ರಕ್ರಿಯೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಸಬಹುದು ಅಂತ ಹೇಳ್ತಾ ಇರೋದು ಈಗ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳಿವು ಒಂದು ನೋಟಿಸ್ ಅನ್ನ ಕೂಡ ಕೊಡಬಹುದು ಅದನ್ನ ಹೊರತುಪಡಿಸಿದ್ರೆ ದೂರು ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಕೊಡಬಹುದು ಅಂತ ಹೇಳಿ ಇದರಲ್ಲಿ ಎರಡೇ ಎರಡು ವಿಚಾರಗಳು ಬರುತ್ತೆ ಇದರಲ್ಲಿ ಒಂದು ಕಾನೂನಾತ್ಮಕ ಹೋರಾಟ ಒಂದು ರಾಜಕೀಯ ಹೋರಾಟ ಅಲ್ವಾ ಈಗಿರೋದು ಇದರಲ್ಲಿ ಎರಡೇ ಒಂದು ಕಾನೂನಾತ್ಮಕ ಹೋರಾಟ ಇದೆ ಒಂದು ರಾಜಕೀಯ ಹೋರಾಟ ಇದೆ ರಾಜಕೀಯ ಹೋರಾಟಕ್ಕೆ ಬರೋದಾದ್ರೆ ಆ ಕಡೆ ಆಮೇಲೆ ಬರೋಣ ಕಾನೂನಾತ್ಮಕವಾಗಿರುವಂತಹ ಹೋರಾಟಕ್ಕೆ ಮಂತ್ರಿ ಪರಿಷತ್ ತೆಗೆದುಕೊಳ್ಳಿರುವಂತಹ ನಿಲುವಿಗೆ ಯಾವ ಬೆಲೆಯೂ ಇದ್ದಂಗಿಲ್ಲ ಯಾವ ಬೆಲೆಯೂ ಇದ್ದಂಗಿಲ್ಲ ಹಿಂದೆ ಬಿಜೆಪಿನೂ ಈ ಪ್ರಯತ್ನವನ್ನ ಮಾಡಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಡಿನೋಟಿಫೈ ಆದಂತಹ ಪ್ರಕರಣಗಳು ಏನು ಬಂತು ಆ ಸಂದರ್ಭದಲ್ಲಿ ಅವಾಗಲೂ ಕೂಡ ನೇರವಾಗಿ ಹಂಸರಾಜ್ ಭಾರದ್ವಾಜ್ ಅವರಿದ್ರು ಆ ಸಂದರ್ಭದಲ್ಲಿ ಹೋಗಿ ದೂರನ್ನ ಕೊಟ್ಟಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ತನಿಖೆಯೇ ಕೊಟ್ಟರು ಆಗ ಯಡಿಯೂರಪ್ಪನೂ ರಾಜೀನಾಮೆಯನ್ನು ಕೊಡೋ ಪ್ರಸಂಗ ಬಂತು ಬಟ್ ರಾಜೀನಾಮೆ ಕೊಡಬೇಕಾದಂತಹ ಅಗತ್ಯತೆ ಈ ಪ್ರಕರಣದಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕೊಡೋ ಅವಶ್ಯಕತೆಯೂ ಇಲ್ಲ ಸದ್ಯಕ್ಕಂತೂ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅದಾದ ನಂತರ ಅನ್ನೋದನ್ನ ಮಂತ್ರಿ ಪರಿಷತ್ನವರು ನಿಯಮ ಬಾಹಿರ ನೋಟಿಸ್ ಅಂತ ಹೆಂಗ್ ಡಿಸೈಡ್ ಮಾಡಿದ್ರೆ ನಮ್ಗೆ ಈಗಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ಒಂದು ಸಂವಿಧಾನಬದ್ಧವಾಗಿ ನಾವು ದೇಶದ ಮೊದಲನೇ ಪ್ರಜೆ ಅಂತ ರಾಷ್ಟ್ರಪತಿಗಳನ್ನ ಹೇಗೆ ಕರಿತೀವಿ ರಾಜ್ಯದ ಮೊದಲನೇ ರಾಜ್ಯಪಾಲರ ಅಂತ ಕರಿತೀವಿ ಸಂವಿಧಾನದ ಅತ್ಯುನ್ನತ ಸ್ಥಾನದಲ್ಲಿರುವಂತವ್ರು ಅವರೇ ಮೊದಲನೇದಾಗಿ ಹಾಗಾಗಿ ಅವರು ನಿಯಮ ಬಾಹಿರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಸ್ಟ್ಯಾಂಡ್ ಅನ್ನ ಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಮಂತ್ರಿಗಳೇ ಕೊಟ್ಟಿರುವಂತದ್ದು ನಿಯಮ ಬಾಹಿರ ಅಂತ ಯಾಕೆ ಬರಲ್ಲ ಯಾವ ಯಾವ ಇದರಲ್ಲಿ ನೀವು ಅವರಿಗೆ ನಿಯಮ ಬಾಹಿರ ಅನ್ನುವಂಥದ್ದು ನೋಟಿಸ್ ಅನ್ನ ರಾಜ್ಯಪಾಲರಿಗೆ ಕೊಡುವಂಥದ್ದು ಬಂತು ಒಂದು ಕಡೆಗೆ ಸಂವಿಧಾನ ಏನಾಗ್ತಾ ಇದೆ ಬುಡಮೇಲಾಗ್ತಾ ಇದೆ ಇದೆ ಸಂವಿಧಾನವನ್ನೆಲ್ಲ ಹಾಳು ಇದ್ದಾರೆ ಸಂವಿಧಾನವನ್ನ ಬದಲು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವ್ರು ಇಡೀ ದೇಶದೆಲ್ಲ ಹೇಳ್ತಾ ಇದ್ರ ಅದೇ ಸಂವಿಧಾನದ ಮೊದಲನೇ ಸ್ಥಾನದಲ್ಲಿರುವಂತ ರಾಜ್ಯಪಾಲರು ರಾಜ್ಯಕ್ಕೆ ಅವ್ರು ಕೊಟ್ಟಿರುವಂತದ್ದೇ ನಿಯಮ ಬಾಹಿರ ಅನ್ನುವಂಥದ್ದು ನೋಟಿಸ್ ನೋಟಿಸ್ ಉತ್ತರ ಕೊಡ್ಬೇಕಲ್ವಾ ನೋಟಿಸ್ ಉತ್ತರ ಕೊಡಬೇಕು ಈಗ ನನಗ್ ಸಿಗ್ತಾ ಇರುವಂತ ಮಾಹಿತಿ ನೋಟಿಸ್ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಸಿ ಎಸ್ ಮೂಲಕ ಸಿ ಎಸ್ ಮೂಲಕವಾಗಿ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಿದ್ರೆ ಐವತ್ತೈದು ಪುಟನೋ ಐವತ್ತು ಪುಟಗಳ ಮೂಲಕವಾಗಿ ಒಂದೇನೋ ನೋಟಿಸ್ ಕೊಟ್ಟಿದ್ದಾರೆ ಆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದು ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಪರೇಟ್ ಆಗಿ ಒಂದು ಉತ್ತರವನ್ನು ಕೊಡುತ್ತಾರೆ ಅಂತ ಹೇಳ್ತಾ ಇದ್ರೆ ಅಧಿಕೃತವಾಗಿ ಒಂದು ಉತ್ತರ ಹೋಗಬೇಕು ನೋಟೀಸಿಗೆ ಉತ್ತರನೇ ಹೋಗ್ಲಾರ್ದೆ ನಾವ್ ಹೇಳೋದೇ ಕರೆಕ್ಟ್ ಅನ್ನೋ ಮಟ್ಟಕ್ಕೆ ಮಂತ್ರಿ ಪರಿಷತ್ ಬಂದ್ಬಿಟ್ರೆ ಅದು ಒಂದು ದೊಡ್ಡ ಸಂಘರ್ಷಕ್ಕೆ ನಾಂದಿ ಹಾಡ್ಬಿಡುತ್ತೆ ಬಟ್ ಮಂತ್ರಿ ಪರಿಷತ್ ತೆಗೆದುಕೊಂಡಿರುವಂತ ಈ ನಿಲುವು ಇನ್ನು ಮೂಡ ಕೇಸ್ನಲ್ಲಿ ಸಿಎಂಗೆ ರಾಜಭವನ ನೋಟಿಸ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಗರಂ ಆಗಿದೆ ರಾಜ್ಯಪಾಲರ ಮೇಲೆ ಗರಂ ಆಗಿರೋ ಸಿಎಂ ಸಿದ್ದರಾಮಯ್ಯ ಇದಕ್ಕೆಲ್ಲ ನಾನು ಹೆದರಲ್ಲ ತಪ್ಪು ಮಾಡಿದ್ರೆ ತಾನೇ ಹೆದರೋದು ಇದನ್ನೆಲ್ಲ ಎದುರಿಸಲು ರೆಡಿ ಇದ್ದೀನಿ ಅಂತ ಸವಾಲು ಹಾಕಿದ್ರು ರಾಜಭವನವನ್ನ ಕೇಂದ್ರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿದೆ ಅಂತ ಸಿಎಂ ಆಪಾದಿಸಿದ್ರು ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ ಅಂತಾಗಿದ್ದಾರೆ ನನಗೆ ಕೊಟ್ಟಿರುವ ನೋಟಿಸ್ ಕಾನೂನು ಬಾಹಿರ ನೋಟಿಸ್ಗೆ ಮುನ್ನ ಕಾನೂನಿನ ಅಧ್ಯಯನ ಮಾಡಬೇಕಿತ್ತು ಆದರೆ ರಾಜ್ಯಪಾಲರು ಆತುರ ಮಾಡಿದ್ದಾರೆ ಇದನ್ನ ಈ ಕೂಡಲೇ ಹಿಂಪಡಿಬೇಕು ಅಂತ ಸಿಎಂ ಒತ್ತಾಯಿಸಿದ್ರು ದೂರದಾರ ಅಬ್ರಹಾಂ ಒಬ್ಬ ಬ್ಲಾಕ್ ಮೇಲರ್ ಅಂತ ಕಿಡಿಕಾರಿದ್ರು ಜನಾರ್ದನ ರೆಡ್ಡಿ ನಿರಾಣಿ ಶಶಿಕಲಾ ಜೊಲ್ಲೆ ವಿರುದ್ಧವೂ ಕೂಡ ದೂರುಗಳು ಹಲವಾರು ವರ್ಷಗಳಿಂದ ಇದ್ರೂ ಕೂಡ ಅದರ ವಿರುದ್ಧ ಯಾಕೆ ಅವರು ಕ್ರಮ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನಿಸಿದ್ರು ಆದರೆ ತಮ್ಮ ನಡೆಯನ್ನ ಟಿಜೆ ಅಬ್ರಹಾಂ ಸಮರ್ಥಿಸಿದ್ದಾರೆ ನನ್ನ ವಿರುದ್ಧ ಆರೋಪ ಇರುವುದು ಸತ್ಯ ಆದರೆ ಅದು ಆರೋಪ ಅಷ್ಟೇ ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಬ್ಲಾಕ್ ಮೇಲರ್ ಪದವನ್ನ ಬಳಕೆ ಮಾಡಿದಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದರೆ ತಾನೇ ಎದುರ್ಕಬೇಕು ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮೈ ರೋಲ್ ಇಸ್ ನಾಟ್ ದೇರ್ ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಬ್ರಾಮ್ ಅವರೊಬ್ಬ ಬ್ಲಾಕ್ ಮೇಲರು ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ಇದನ್ನ ಪ್ರತಿಯನ್ನೇ ನಾ ಅವ್ರು ಕೊಟ್ಟಿದ್ದು ಗೌರ್ನರ್ಗೆ ಇದು ನಾನು ಕೊಡದೇ ಇದ್ದಿದ್ರೆ ಗೌರ್ನರ್ ನಾನು ಅಪ್ರೋಚ್ ಮಾಡೋದು ತಪ್ಪು ಸಾಂಕ್ಷನ್ ಸಿಕ್ಕದ ಮೇಲೆ ಮಾತ್ರ ಹೋಗೋದಕ್ಕೆ ಸಾಧ್ಯ ನಿಮ್ ಜಮೀನು ರೆಕವರ್ ಮಾಡ್ಕೊಂಡ್ರ ಟೂ ತೌಸಂಡ್ ಫೋರ್ ಅಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ ನೀವು ಕೊಂಡ್ಕೊಂಡಿದ್ದ ಭೂಮಿ ಎಲ್ಲಿದೆ ತೋರಿಸಿ ಅಲ್ಲಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರೆ ಡೆವಲಪ್ ಆಗ್ಬಿಟ್ಟಿದ್ರೆ ಅದನ್ನ ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪಲ್ವೇ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ಮ ಬಾಮಿದ ಕೊಂಡ್ಕೊಂಡಲ್ಲ ಆ ಜಮೀನ್ ಇಲ್ಲ ಅಲ್ಲಿ ನಲವತ್ತು ವರ್ಷ ಸುದೀರ್ಘವಾಗಿ ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವಂತಹ ಮಾನ್ಯ ಗೌರವನ್ವತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕೀಯ ನಲವತ್ತೈವತ್ತು ವರ್ಷ ಆಲ್ಮೋಸ್ಟ್ ಆಲ್ ಈ ರಾಜಕೀಯ ಮಾಡ್ಕೊಂಡು ಬಂದಾಗ ಯಾವ ಕಪ್ಪು ಚುಕ್ಕೆ ಇಟ್ಕೊಂಡಿರಲಿಲ್ಲ ಬಟ್ ಕಳೆದ ಬಾರಿ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಬಂತು ಅದು ಹುಬ್ಲೋಟ್ ವಾಚ್ ವಿಚಾರದಲ್ಲಿ ಅದಾದ ನಂತರ ಎರಡನೆಯದು ಬರ್ತಾ ಇರುವಂತದ್ದು ಈ ಪ್ರಕರಣ ಅದು ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತಲ್ಲ ಬಟ್ ಇದರಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಅಂತಂದ್ರೆ ಎರಡು ಸಾವಿರದ ಹದಿಮೂರರಲ್ಲೂ ನೀವು ಅದೇ ಮುಖ್ಯಮಂತ್ರಿಗಳಾಗಿದ್ರಿ ಅದ ಅದಕ್ಕಿಂತಲೂ ಬಿಫೋರ್ ಈ ಪ್ರಕರಣಗಳೇನು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ಆಸ್ಪಾಸ್ನಲ್ಲಿದೆ ಇದೆ ಆ ಸಂದರ್ಭದಲ್ಲಿ ನೀವು ಡಿ ಸಿಎಂ ಕೂಡ ಆಗಿದ್ರಿ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ರಿ ನೀವು ಸೊ ಹಾಗಾಗಿ ಹಲವು ಪ್ರಶ್ನೆಗಳು ನಿಮ್ಮ ಮೇಲೆ ಎದ್ಕೊಳ್ಳುತ್ತೆ ಬಟ್ ಅತ್ಯಂತ ಸುಲಭವಾಗಿ ಇದನ್ನ ತುಂಬಾ ಚೆನ್ನಾಗಿ ಇನ್ನೂ ಕೂಡ ಅದನ್ನ ಫೇಸ್ ಮಾಡಬಹುದಿತ್ತೇನೋ ಅಂತ ಅನ್ಸುತ್ತೆ ಈ ಪ್ರಕರಣವನ್ನ ಈ ತರ ಗೋಜುಲೆಬ್ಬಸ್ಕೊಂಡು ಹೋಗೋಕೆಂತ ಚೆನ್ನಾಗಿ ಅದನ್ನ ಹೇಳೋ ರೀತಿಯಲ್ಲಿ ಹೇಳೋ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಿದ್ರೆ ಇಷ್ಟೊಂದು ಗೋಜಲ ಆಗ್ತಾ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ಎಡವಿದ್ರೇನು ಅಂತ ಅನಿಸ್ತಾ ಇದೆ ನನಗೆ ಮುಖ್ಯಮಂತ್ರಿಗಳು ಪ್ರತಿ ಕೇಸ್ನಲ್ಲೂ ರಾಜಕೀಯವಾಗಿ ಅಸ್ತ್ರ ಬಳಸುವ ರೀತಿಯಲ್ಲಿ ಇಲ್ಲೂ ಕೂಡ ಜನಾರ್ದನ್ ರೆಡ್ಡಿ ನಿರಾಣಿ ಶಶಿಕಲಾ ಜೊತೆ ಅವ್ರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನನಗೂ ಕೊಡಬಾರ್ದು ಅಂತ ಆಮೇಲೆ ನೀವು ಅವ್ರನ್ನ ಯಾರೋ ನಿಮ್ ಮೇಲೆ ಆರೋಪ ಮಾಡಿದ ತಕ್ಷಣ ಅವ್ರು ಬ್ಲಾಕ್ ಮೇಲ್ ಅಂತ ಅಂದ್ರೆ ಹೆಂಗಾಗುತ್ತೆ ನಿಮ್ ಮೇಲೆ ಇನ್ನೂ ಒಂದು ಎಲಿಗೇಷನ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಏನು ನಿಮ್ಮ ಮೇಲೆ ಅನೇಕ ಒಂದು ಮೂವತ್ತೆರಡು ನಲವತ್ತು ದೂರುಗಳ ನಿಮ್ಮ ಮೇಲೆ ಬಂದಂತ ಸಂದರ್ಭದಲ್ಲಿ ನೀವು ಲೋಕಾಯುಕ್ತವನ್ನೇ ತೆಗೆದುಬಿಟ್ಟು ಬಿಟ್ಟು ಎ ಸಿ ಬಿ ಮಾಡಿಬಿಟ್ರಿ ಆ ದೂರುಗಳು ಹೊರಟೋಯ್ತು ಅನ್ನೋದಂತಿದೆ ಅದು ಒಂದು ನಿಮ್ಮ ಮೇಲೆ ಎಲಿಗೇಷನ್ ಇದೆ ಆ ದೂರುಗಳು ಏನಾದವು ಮೂವತ್ತರಿಂದ ನಲ್ವತ್ತು ದೂರುಗಳು ನಿಮ್ಮ ಮೇಲೆ ಬಂದಿತ್ತು ಅಂತ ಹೇಳಿ ಅವಾಗ ಬದಲಾವಣೆ ಮಾಡಿದ್ದೇ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳಕ್ ಅನ್ನುವಂಥ ಎಲಿಗೇಷನ್ ಕೂಡ ಇದೆ ನಿಮ್ಮ ಮೇಲೆನೆ ಇದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತೇನೋ ನೀವು ಗೊತ್ತಿಲ್ಲ ಇನ್ನೂ ಕೂಡ ಆ ನನ್ನ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಅನ್ನುವಂಥ ಇದರಲ್ಲಿ ಸ್ವಲ್ಪ ಮೇಲ್ಗಡೆ ಪರದೆ ಹಾಕೊಂಡು ಮಾತನಾಡ್ತಾ ಇದ್ದೀರಿ ಅನ್ನೋ ಅನಸ್ತಾ ಇದೆ ನನಗೆ ಆ ಪರದೆಯನ್ನ ತೆಗೆದಿಟ್ಟು ನೋಡಿ ಒಂದ್ಸಲ ಈ ಕೇಸನ್ನ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದೇನೋ ಬಟ್ ರಾಜಕೀಯ ಏನಿದೆ ಮುಂದೆ ಬರೋಣ ಅದರಲ್ಲಿ ಸಿ ಎಂ ಆರೋಪಗಳನ್ನ ತಳ್ಳಿ ಹಾಕಿರುವಂತಹ ಬಿಜೆಪಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ವಿಶ್ವಾಸ ಸಿಕ್ಕಾಪಟ್ಟೆ ಇದೆ ಅವರಿಗೆ ಈ ಸರ್ಕಾರ ವಾರದಲ್ಲಿ ಬಿದ್ದೋಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಜೆ ಇದಾರೆ ಹ್ಮ್ ಕಾಯ್ತಾ ಇದ್ದಾರೆ ಕುರ್ಚಿ ಮೇಲೆ ಕುತ್ಕೊಳ್ಳಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮುಗಿಯುವ ಹೊತ್ತಿಗೆ ಈ ಸರ್ಕಾರ ಇರಲ್ಲ ಅಂತ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಭವಿಷ್ಯನೇ ಬಿಟ್ಟಿದ್ದಾರೆ ಸರ್ ಯಾಕೋ ಒಂದು ಶಾಪ್ ಓಪನ್ ಮಾಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ ನೀವು ಜ್ಯೋತಿಷ್ ಶಾಲೆಯ ಅಂತ ಹೇಳಿ ಇನ್ನು ಮೂಡಾ ಪ್ರಕರಣ ಹಾಗೂ ವಾಲ್ಮೀಕಿ ಪ್ರಕರಣ ಎರಡರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಪರಾಧಿ ಈ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಈಗ ಒತ್ತಾಯಿಸಿದ್ದಾರೆ ಜನತಾದಳದ ಮುಖಂಡರುಗಳು ಪಾದಯಾತ್ರೆಯನ್ನು ನಾಳೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ ಈ ಮುಖ್ಯಮಂತ್ರಿಗಳು ಇರೋದಿಲ್ಲ ಕ್ಯಾಬಿನೆಟ್ ಇಟ್ಸ್ ಎಲ್ ಎ ಕರಪ್ಟ್ ಕ್ಯಾಬಿನೆಟ್ ಗೌರ್ಮೆಂಟ್ ಇಟ್ಸ್ ಎಲ್ ಎ ಇದು ಕರಪ್ಟ್ ಗೌರ್ಮೆಂಟ್ ಗೌರ್ಮೆಂಟ್ ಎಷ್ಟು ಗೋ ನಾಟ್ ಓನ್ಲಿ ದ ಚೀಫ್ ಮಿನಿಸ್ಟರ್ ಈ ಕೇಸನ್ನ ರಾಜ್ಯಪಾಲರ ಹತ್ರ ಹಾಕಿರೋದು ಅಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ನಾಗೇಂದ್ರ ಸಣ್ಣ ಮೀನು ದೊಡ್ಡ ತಿಮಿಂಗ್ ನೀವುಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಅವರೇ ಅಪರಾಧಿಗಳು ಮೂಡದಲ್ಲೂ ಅವರೇ ಅಪರಾಧಿಗಳು ಅದಕ್ಕಾಗಿ ಅವ್ರ ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ಅಪರಾಧ ಏನು ಸಾಬೀತಾಗಿಲ್ಲ ಆರೋಪಿ ಸ್ಥಾನದಲ್ಲಿ ಇದಾರೆ ಅಷ್ಟೇ ಕ್ಲಿಯರ್ ಆಗಿ ಮುಗಿಸಬಿಟ್ಟು ಬಿಜೆಪಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ತರಾ ಕುರ್ಚಿ ಯಾವಾಗ ಕುತ್ಕೊಳ್ಳೋ ಯಾವಾಗ ಕುತ್ಕೊಳ್ಳು ಇದ್ದಾರೆ ಅಧಿಕಾರದಲ್ಲಿ ಅಧಿಕಾರಕ್ಕಿಂತ ವಿರೋಧ ಪಕ್ಷದಲ್ಲಿರುವಂತವ್ರು ನಿಮ್ಗೆ ನಿಮ್ಗೆ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ ಈ ಸರ್ಕಾರ ಬೀಳತ್ತೆ ಈ ಸರ್ಕಾರ ಬೀಳತ್ತೆ ಈ ಸರ್ಕಾರ ಬೀಳತ್ತೆ ಆಯ್ತು ಲಾಸ್ಟ್ ಟೈಮ್ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ಸರ್ಕಾರ ಬಿದ್ದೋಯ್ತಾ ಇತ್ತಲ್ಲ ಬಿದ್ದೋಯ್ತಾ ಯಾವುದು ಬೀಳ್ಲಿಲ್ಲ ಅವಾಗ ಏನ್ ಮಾಡಿದ್ರಿ ಜಗದೀಶ್ ಶೆಟ್ಟರ್ ಸಿಎಂ ಆದ್ರು ಆದ್ಮೇಲೆ ಮತ್ತೇನಾಯ್ತು ಸದಾನಂದ ಗೌಡರು ಸಿಎಂ ಆದ್ರು ಸರ್ಕಾರ ಬಿದ್ದೋಯ್ತಾ ಅವಾಗ್ಲೇ ನಿಮ್ ನಂಬರ್ಸ್ ಗಳು ಅಷ್ಟಿದ್ದಾಗೇನೆ ಸರ್ಕಾರ ಬಿದ್ದಿಲ್ಲ ನೂರ ಮೂವತ್ತಾರು ಸೀಟ್ ಗಳಿರುವಂತಹ ಈ ಸರ್ಕಾರ ಬಿದ್ದೋಗುತ್ತಾ ಆಯ್ತು ಒಂದು 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 ವೇಳೆ ನಿಮ್ಮ ಪ್ರಕಾರ ಸರ್ಕಾರ ಬೀಳ ಹೇಗೆ ಬೀಳುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯವರು ಕೇಳ್ತಾರೆ ರಾಜೀನಾಮೆ ಕೊಟ್ಟರು ಅಂತ ಇಟ್ಕೊಳ್ಳಿ ಒಂದು ಇದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಸರ್ಕಾರ ಹೇಗೆ ಬೀಳುತ್ತೆ ಅಂತ ಹೇಳಿ ಸರ್ಕಾರ ಹೇಗೆ ಬೀಳುತ್ತೆ ಇನ್ಯಾರೋ ಆಗ್ತಾರೆ ಸರ್ಕಾರ ಹೆಂಗ್ರಿ ಬೀಳುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟರೆ ಮೂರ ಮೂವತ್ತಾರು ಶಾಸಕರನ್ನು ಹೊಂದಿರುವಂಥ ಗಟ್ಟಿಯಾಗಿರುವಂಥದ್ದು ಇಡೀ ದೇಶದಲ್ಲಿ ಈಗ ಒಂದು ಸುಭದ್ರವಾಗಿ ಕಾಂಗ್ರೆಸ್ ಗಟ್ಟಿಯಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು ಇಟ್ಕೊಂಡಿರುವಂಥ ರಾಜ್ಯ ಅಂದ್ರೆ ಕರ್ನಾಟಕ ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾರ ಇದನ್ನ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತೀರ ಬಿಜೆಪಿ ಅವರು ರಾಜೀನಾಮೆ ಕೊಟ್ಬಿಟ್ರೆ ರಾಜೀನಾಮೆ ಕೊಟ್ಬಿಟ್ರೆ ಅಲ್ಲಿ ಕೆಲವರಿಗೆ ಅದೃಷ್ಟ ಖುಲಾಯಿಸಬಹುದು ಅದನ್ನ ಹೇಳಿ ರಾಜೀನಾಮೆ ಕೊಡಿಸುವ ಮೂಲಕವಾಗಿ ಕಾಂಗ್ರೆಸ್ ನಲ್ಲಿ ಕೆಲವರು ಅದೃಷ್ಟ ಖುಲಾಯಿಸಬಹುದು ಲೈಕ್ ಜಗದೀಶ್ ಶೆಟ್ಟರ್ ಅವರಿಗೆ ಹೇಗೆ ಖುಲಾಯಿಸಿತ್ತು ಹಾಗೆ ಅದರಿಂದ ಬಿಜೆಪಿಗೆ ಏನು ಅನುಕೂಲ ಏನು ಇಲ್ಲ ಅದೊಂದು ಆರೋಪ ಕೇಳಿ ಬರ್ತಾ ಇತ್ತು ಬಟ್ ಅದು ಸುಳ್ಳು ಅಂತ ಇವತ್ತು ಯಾಕೋ ಒಂಚೂರು ಪ್ರೂವ್ ಆಗ್ತಾ ಇದೆ ಮುಂದಿನ ಸುದ್ದಿ ಎಲ್ಲಿ ಗೊತ್ತಾಗುತ್ತೆ ಏನು ಅದೇ ಸದನದ ಒಳಗಡೆಗೆ ವಿಜೇಂದ್ರ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಕುತ್ಕೊಂಡು ಸುದೀರ್ಘವಾಗಿ ಮಾತನಾಡ್ತಾ ಇದ್ರು ಅಂತ ಯತ್ನಾಳ್ ಅವ್ರು ಹೇಳಿರ್ಲಿಲ್ವಾ ನಾವು ಹೋರಾಟ ಮಾಡ್ತಾ ಇದ್ದೀರಿ ಅವ್ರು ಕುತ್ಕೊಂಡ್ ಇನ್ನೂ ಮಾತಾಡ್ತಾ ಇದ್ರು ಅಂತೇಳಿ ಅದಕ್ಕೆ ಏನ್ ಬಂದಿತ್ತು ಅಂದ್ರೆ ವರದಿ ಸುದ್ದಿಗಳು ಹಂಗೆ ಅಲ್ಲೆಲ್ಲೂ ಹೋಗ್ತಾವಲ್ಲ ರಾಜಕೀಯ ವಲಯದಲ್ಲಿ ಹೇಳ್ತಾ ಇದ್ನಿ ಸುಮ್ನೆ ಯಾರು ಮಾತಾಡೋದಲ್ಲ ರಾಜಕೀಯ ವಲಯದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳು ಸಾರ್ ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಈ ಟೈಮಲ್ಲಿ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ಲಾನು ಹಾಗಾಗಿನೇ ಸಿದ್ದರಾಮಯ್ಯವ್ರ ಮೇಲೆ ಎಲ್ಲ ಪಿತುರಿಗಳೇ ನಡೀತಾ ಇದೆ ಅಂತ ಹೇಳಿ ಬಟ್ ಇವತ್ತು ಏಕವಚನದಲ್ಲೆಲ್ಲ ಮಾತಾಡ್ಬಿಟ್ಟಿದಾರಲ್ಲ ಅದು ತೇಪೇನಾ ಇಲ್ಲ ನಿಜವಾಗ್ಲೂ ಹಾಗೇನಾ ಗೊತ್ತಿಲ್ಲ ನನಗೆ ಬಟ್ ಇದಂತೂ ಇದೆ ಬಟ್ ಕಾಂಗ್ರೆಸ್ ಒಂದು ಮಾತನ್ನು ಇದರಲ್ಲಿ ಎಲ್ಲರೂ ಕೂಡ ಸಿಎಂ ಅವರೇ ಸಿ ಸಿಎಂ ಆಗಿರಲಿ ಅಂತ ಬಯಸ್ತಾ ಇದ್ದಾರಾ ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಸ್ಗಳು ಬಯಸ್ತಾ ಇದ್ದಾರಾ ಸಿಕ್ಕರೆ ಇದೇ ಅವ್ಲ್ ನಂಗು ಒಂದ್ ಚಾನ್ಸ್ ಸಿಗ್ಲಿ ಅಂತ ಕಾಯ್ತಾ ಇಲ್ವಾ ಆ ರೀತಿ ಅವಕಾಶ ಕಾಯ್ತಿರೋ ಬಹಳ ಜನ ಇರಬಹುದೇನೋ ಅದಕ್ಕೆ ತಕ್ಕಂತೆ ಹೊರಗಡೆಗೆ ಮೇಲ್ನೋಟಕ್ಕೆ ಬೇರೆ ಒಳಗಡೆಗೆ ಬೇರೆ ಇರಬಹುದೇನೋ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಅವ್ರವ್ರಿಗೆ ಯಾಕಂದ್ರೆ ಅವಾಗ ಅವಾಗ ಹಾಕ್ತಿರ್ತಾರಲ್ವಾ ರಾಜಕಾರಣ ಅವಕಾಶ ಸಿಕ್ಕರೆ ಇನ್ನು ನಾಳೆಯಿಂದ ರಾಜ್ಯ ರಾಜಕೀಯ ಇನ್ನಷ್ಟು ಕಾವೇರಲಿದೆ ಮೂಡ ಹಗರಣದಲ್ಲಿ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ ಇದಕ್ಕೆ ನಾಳೆ ಬೆಳಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಯಡಿಯೂರಪ್ಪ ಜಂಟಿಯಾಗಿ ಕೆಂಗೇರಿಯ ಕೆಂಪಮ್ಮ ದೇವಾಲಯದಲ್ಲಿ ಚಾಲನೆಯನ್ನ ಕೊಡಲಿದ್ದಾರೆ ಒಟ್ಟು ಎಂಟು ದಿನಗಳಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಯೋಜನೆಯನ್ನು ರೂಪಿಸಲಾಗಿದೆ ಪಾದಯಾತ್ರೆಗೆ ಜೆಡಿಎಸ್ ಯಾವುದೇ ಷರತ್ ಹಾಕಿಲ್ಲ ಅಂತ ಬಿಜೆಪಿ ಹೇಳಿದೆ ಈ ಪಾದಯಾತ್ರೆಗೆ ಸರ್ಕಾರ ಕೂಡ ಅನುಮತಿ ನೀಡಿದೆ ಇನ್ನು ಡಿಕೆಶಿಯನ್ನ ಭ್ರಷ್ಟಾಚಾರದ ಪಿತಾಮಹ ಅಂತ ವಿಜಯೇಂದ್ರ ಕರೆದಿದ್ದಾರೆ ಇದಕ್ಕೆ ಟಕ್ಕರ್ ನೀಡಿರೋ ಡಿಸಿಎಂ ನಿನ್ನ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಏಕವಚನದಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿ ಜೊತೆಗಿನ ಜೆಡಿಎಸ್ ಮೈತ್ರಿಗೆ ಗೃಹ ಸಚಿವ ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತೂಚಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಪಿತಾಮಹ ಅವರೇನೋ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ ಚಾಲನೆ ಸಿಗ್ತಾ ಇದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಚಾಲನೆಯನ್ನ ನೀಡ್ತಾರೆ ಮತ್ತೆ ಎರಡು ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ ಯಾವುದು ಷರತ್ ಹಾಕಿಲ್ಲ ಮನ್ನೆ ನೆನೆಯ ದಿನ ದಲೀಲಿ ಕೂತು ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನ್ ಪ್ರಶ್ನೆ ಕೇಳಿದೀನಿ ಅದಕ್ಕೆಲ್ಲ ಉತ್ತರ ಹೇಳಿ ಅವರು ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಬಹಳ ದೊಡ್ಡ ಸಂಚೆ ನಡೀತಾ ಇದೆ ನನ್ಗೆ ಗೊತ್ತಿದೆ ಅದು ಮಾಡ್ಲಿ ಇದೀನಿ ಅವ್ನ್ ಇನ್ನ ಬಿಚ್ಚಿನಿ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನು ಭ್ರಷ್ಟಾಚಾರದ ಪಿತಾಮಾದ ಏನು ಅಂತ ಹೇಳ್ಬೇಕು ಆ ಗಣಿಸಿದ್ರೆ ಅವನು ತಿಳಿಸ್ ಕೇಳಿ ಅವ್ನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತೇಳಿ ನೀವೇನು ಮದುವೆ ಮಾಡಿಕೊಂಡಿದೀರಲ್ಲ ಹೆಚ್ ಕೆ ದಿವಸ ಆಗೋದಿಲ್ಲ ಡೈವರ್ಸ್ ಬಹಳ ಬೇಗ ಆಗುತ್ತೆ ಬೇಗ ಹೂಡಿಕೆ ಮದ್ವೆ ಅದೇನಪ್ಪ ನಂಗೆ ಗೊತ್ತಿಲ್ಲ ಗವರ್ನರ್ ನಿಟ್ಕೊಂಡು ಡಿಸ್ಟೆಬಿಲೈಸ್ ಮಾಡಕ್ ಹೋಗ್ತೀರಾ ಇದಕ್ಕೆಲ್ಲ ನಾವೇನು ಹೆದರೋರಲ್ಲ ನಾವ್ ಯಾವ್ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಅವ್ರ ಯಾವ ತಪ್ಪು ಮಾಡಿಲ್ಲ ಶಿವಕುಮಾರ್ ತಪ್ಪು ಮಾಡಿಲ್ಲ ಪರಮೇಶ್ವರ ತುಂಬಾ ಅನುಭವ ಇರಬೇಕು ಜೆಡಿಎಸ್ ಜೊತೆಗೆ ಹೋಗ್ಬಿಟ್ಟು ಡೈವರ್ಸ್ ತಗೊಂಡಿರೋ ಅನುಭವ ಜಾಸ್ತಿ ಇರಬೇಕು ಓಕೆ ಸೊ ಇನ್ನು ನಾಳೆ ಪಾದಯಾತ್ರೆ ಹಾದಿ ಏನು ಅಂತ ನೋಡೋಣ ಆ ನಾಳೆ ಕೆಂಗೇರಿಯಲ್ಲಿ ಆರಂಭವಾಗುತ್ತೆ ಬಿಡದಿಯಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ಆಲ್ಮೋಸ್ಟ್ ಒಲ್ಲೊಂದು ಇಪ್ಪತ್ತು ಕಿಲೋಮೀಟರ್ ಎಲ್ಲ ಆಲ್ಮೋಸ್ಟ್ ಇಪ್ಪತ್ ಇಪ್ಪ ಐದು ಕಿಲೋಮೀಟರ್ ವ್ಯತ್ಯಾಸದಲ್ಲಿದೆ ನಾಲ್ಕನೇ ತಾರೀಕಿಗೆ ಬಿಡದಿಯಲ್ಲಿ ಆರಂಭ ಮಾಡ್ತಾರೆ ಕೆಂಗಲ್ನಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ನಾಲ್ಕನೇ ತಾರೀಕಿಗೆ ನಾಳೆ ಅಲ್ಲಿ ನಾಡಿದ್ದು ಆಮೇಲೆ ಐದನೇ ತಾರೀಕಿಗೆ ಕೆಂಗಲ್ನಲ್ಲಿ ಆರಂಭವಾಗುತ್ತೆ ಅಲ್ಲಿಂದ ಹೋಗಿ ನಿಡಘಟ್ಟದಲ್ಲಿ ವಾಸ್ತವ್ಯವನ್ನ ಹೂರ್ತಾರೆ ಅದು ಸೇಮ್ ಇಪ್ಪತ್ತು ಕಿಲೋಮೀಟರ್ ಪ್ರತಿ ದಿನವೂ ಕೂಡ ಇವರ ವಾಕಿಂಗ್ ಮಾಡ್ತಾರೆ ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗತ್ತೆ ಇನ್ನು ಏಳನೇ ತಾರೀಕಿಗೆ ನಿಡಘಟ್ಟದಲ್ಲಿ ಆರಂಭವಾಗುತ್ತೆ ಆರನೇ ತಾರೀಕಿಗೆ ಮಂಡ್ಯದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಏಳನೇ ತಾರೀಕಿಗೆ ಮಂಡ್ಯದಲ್ಲಿ ಆರಂಭ ಮಾಡ್ತಾರೆ ತೂಬಿನ್ ಕೆರೆಯಲ್ಲಿ ವಾಸ್ತವ್ಯ ಹುಡ್ತಾರೆ ಎಂಟನೇ ತಾರೀಕಿಗೆ ತೂಬಿನ್ ಕೆರೆಯಲ್ಲಿ ಆರಂಭ ಮಾಡಿ ಶ್ರೀರಂಗಪಟ್ಟಣದಲ್ಲಿ ವಾಸ್ತವ್ಯ ಹುಡ್ತಾರೆ ಒಂಬತ್ತನೇ ತಾರೀಕಿಗೆ ಶ್ರೀರಂಗಪಟ್ಟಣದಿಂದ ಹೋಗ್ತಾರೆ ಮೈಸೂರು ಹೊರವಲಯದಲ್ಲಿ ವಾಸ್ತವ್ಯ ಹುಡ್ತಾರೆ ಹತ್ತನೇ ತಾರೀಖಿಗೆ ಮೈಸೂರು ಹೊರವಲಯದಲ್ಲಿ ಆರಂಭ ಮಾಡಿ ಒಂದು ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಒಂದಿಷ್ಟು ಭಾಷಣಗಳು ಇರುತ್ತೆ ಅವರವರ ಪ್ರಚಂಡವಾಗಿರುವಂಥ ಮಾತುಗಳೆಲ್ಲ ಬರುತ್ತೆ ಆ ವೇದಿಕೆಯಲ್ಲಿ ಅಂತ್ಯವಾಗುತ್ತೆ ಯತ್ನಾಳ್ ಅವರು ಇದ್ರಲ್ಲಿ ಇರ್ತಾರ ಇರಲ್ವಾ ಸಪ್ರೇಟ್ ಅಲ್ಲ ಸದಾನಂದ ಗೌಡರು ಇರ್ತಾರ ಅಥವಾ ಇರಲ್ವಾ ಯಾರ ಇರ್ತಾರೆ ಇಲ್ಲ ಕುತೂಹಲ ಇದೆ ಬಹಳ ಕುತೂಹಲ ಇದೆಲ್ಲ ಲೀಡರ್ಸ್ ಕಡವರಲ್ಲ ಸದನದಲ್ಲಿ ಏನ್ ಗರ್ಜಿಸಿದ್ರಿ ಅಲ್ಲ ಈ ಘರ್ಜಿಸ್ತಾರ ಗರ್ಜಿಸಲ್ವಾ ಅಂತ ನನಗ್ ಕುತೂಹಲ ಇದೆ ಒಗ್ಗಟ್ಟೆಷ್ಟಿದೆ ಬಿಜೆಪಿಯಲ್ಲಿ ಅಂತ ನನಗ್ ನೋಡ್ಬೇಕು ಇನ್ನು ವಯನಾಡು ದುರಂತದ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಮಹತ್ವದ ಕ್ರಮವೊಂದು ಇದೀಗ ಕ್ರಮಕ್ಕೆ ಮುಂದಾಗಿದೆ ಆರು ರಾಜ್ಯಗಳನ್ನು ಆವರಿಸಿಕೊಂಡಿರುವ ಪಶ್ಚಿಮ ಘಟ್ಟದಲ್ಲಿ ಅಂದಾಜು ಐವತ್ತ ಸಾವಿರ ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಪ್ರಕಟಿಸಿ ಐದನೇ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದೆ ಇದರಲ್ಲಿ ವಯನಾಡಿನಲ್ಲಿ ಗುಡ್ಡ ಕುಸ್ತುವಾದ ಹದಿಮೂರು ಗ್ರಾಮಗಳು ಕೂಡ ಸೇರ್ಕೊಂಡಿವೆ ಇದರ ವ್ಯಾಪ್ತಿಗೆ ಕರ್ನಾಟಕದ ಭೂಭಾಗವೇ ಹೆಚ್ಚು ಬರಲಿದೆ ಅನ್ನೋದು ವಿಶೇಷ ಪರಿಸರ ಸೂಕ್ಷ್ಮ ಪ್ರದೇಶಗಳಿಗೆ ಸಂಬಂಧಿಸಿ ಇದೀಗ ಹೊರಡಿಸಿರುವ ಅಧಿಸೂಚನೆಗೆ ಆಕ್ಷೇಪಣೆ ಸಲಹೆಗಳನ್ನು ಕೊಡೋದಕ್ಕೆ ಅರವತ್ತು ದಿನಗಳಲ್ಲಿ ಸಲ್ಲಿಸಬಹುದು ಅಂತ ಕೋರಿದೆ ಇದಕ್ಕೆ ನಿರೀಕ್ಷೆಯಂತೆಯೇ ವ್ಯಾಪಕ ವಿರೋಧ ವ್ಯಕ್ತವಾಗುವ ಎಲ್ಲಾ ಸನ್ನಿವೇಶಗಳು ಇದೆ ಈ ಮಧ್ಯೆ ಪಶ್ಚಿಮ ಘಟ್ಟದಲ್ಲಿ ಎರಡ್ ಸಾವಿರದ ಹದಿನೈದರ ನಂತರದ ಅರಣ್ಯ ಒತ್ತುವರಿ ತೆರವಿಗೆ ಮತ್ತು ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ ವಿರುದ್ಧ ಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಆದೇಶ ಮಾಡಿದ್ದಾರೆ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಚಾಮರಾಜನಗರ ಬೆಳಗಾವಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕೊಡಗು ಹಾಸನ ಸೇರಿ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ ಎರಡ್ ಸಾವಿರದ ಹದಿನೈದರ ನಂತರ ಆಗಿರುವ ಎಲ್ಲ ಅರಣ್ಯ ಒತ್ತುವರಿಯನ್ನು ಕಟ್ಟುನಿಟ್ಟು ತೆರವುಗೊಳಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ತಿಂಗಳೊಳಗೆ ಕೈಗೊಂಡ ಕ್ರಮದ ವಿವರವನ್ನ ಕಡತದಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಪೀಳಿಗೆಗೆ ನಾವು ಒಂದು ಭೂಮಿ ಕೊಡಬೇಕು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಏನು ನಮ್ಮ ಅರಣ್ಯ ಒತ್ತುವರಿಯಾಗಿದೆ ಗುಡ್ಡಗಳು ಕಡಿದು ಇವತ್ತಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ ಅಲ್ಲಿ ಮನೆ ಕಟ್ಟಿದ್ದಾರೆ ರೆಸಾರ್ಟ್ ಕಟ್ಟಿದ್ದಾರೆ ಹೋಮ್ ಸ್ಟೇಗಳು ಮಾಡಿದ್ದಾರೆ ಯಾರು ಅಕ್ರಮ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಅಂತವರೆಲ್ಲರಿಗೆ ತೆರವುಗೊಳಿಸುವಂತದ್ದು ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಿಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ ಸೊ ಒಟ್ಟು ಆರು ರಾಜ್ಯಗಳು ಬರುತ್ತೆ ಅದರಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ವ್ಯಾಪ್ತಿಯಲ್ಲಿ ಈ ಭೂ ಪ್ರದೇಶಗಳು ಬರುತ್ತೆ ಅಂತ ನೋಡೋಣ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳು ಕರ್ನಾಟಕನೇ ಅತಿ ಹೆಚ್ಚಾಗಿರುವುದು ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಕೇರಳದ್ದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಪಾಯಿಂಟ್ ಏಳು ಚದರ ಕಿಲೋಮೀಟರ್ ಒಟ್ಟು ಆರು ರಾಜ್ಯಗಳು ಬರುತ್ತೆ ಇದರಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಗೋವಾ ಮತ್ತು ಗುಜರಾತ್ ಸೊ ಇವಿಷ್ಟು ಇದಾವೆ ಅದರಲ್ಲಿ ತಮಿಳ್ನಾಡು ಆರು ಸಾವಿರದ ಒಂಬೈನೂರ ಹದಿನಾಲ್ಕು ಚದರ ಕಿಲೋಮೀಟರ್ ಮಹಾರಾಷ್ಟ್ರ ಹದಿನೇಳು ಸಾವಿರದ ಮುನ್ನೂರ ನಲವತ್ತು ಚದರ ಕಿಲೋಮೀಟರ್ ಗೋವಾ ಸಾವಿರದ ನಾನ್ನೂರ ಅರವತ್ತೊಂದು ಚದರ ಕಿಲೋಮೀಟರ್ ಗುಜರಾತ್ ನಾನ್ನೂರ ತೊಂಬತ್ತೊಂಬತ್ ನಾನ್ನೂರ ನಲವತ್ತೊಂಬತ್ತು ಚದರ ಕಿಲೋಮೀಟರ್ ಇರೋದು ಬಟ್ ಈ ವಿಚಾರ ತುಂಬಾ ಜನರಿಗೆ ಇರುವಂಥದ್ದು ಪರಿಸರವಾದಿಗಳಿಗೆ ಬಹಳ ಖುಷಿಯ ಸುದ್ದಿ ಇದು ಪರಿಸರವಾದಿಗಳಿಗೆ ಬಹಳ ಖುಷಿ ಆಸಿದ್ದು ಬಟ್ ಇನ್ನೊಂದು ಕಡೆಗೆ ರಾಜಕಾರಣಿಗಳಿಗೆ ಬಹಳ ಬೇಸರದ ಸುದ್ದಿ ಇದು ಬಟ್ ಅವರು ಲಕ್ಷಾಂತರ ಜನರ ಜೀವನೋಪಾಯದ ನೆಪ ಹೇಳ್ಕೊಂಡು ಅವರುಗಳು ಬೆಳೆ ಬೇಯಿಸ್ಕೊತ ಇದಾರೆ ನಾನು ಈ ವಿಚಾರದಲ್ಲಿ ಸ್ವಲ್ಪ ಕೇಳಕೊಂಡೆ ಹೇಗೆ ಏನು ಎತ್ತ ಅಂತ ಹೇಳಿ ವಿಚಾರದಲ್ಲಿ ಹೇಳ್ತಾ ಇರೋದು ಸ್ಪಷ್ಟವಾಗಿದೆ ಅಲ್ಲಿರುವಂತಹ ವಾಸವನ್ನ ಮಾಡುವಂತ ಜನರನ್ನ ಯಾರನ್ನು ಕೂಡ ಅಲ್ಲಿಂದ ಡಿಸ್ಟರ್ಬ್ ಮಾಡಲ್ಲ ಅವರನ್ನು ಯಾರನ್ನು ಕೂಡ ಆಚೆಗೆ ಕಳುಹಿಸಲ್ಲ ಅವರು ಅಲ್ಲಿ ವಾಸವನ್ನ ಮಾಡ್ಕೊಳ್ಬಹುದು ಆ ಊರುಗಳಿದ್ರೆ ಆ ಊರಲ್ಲಿ ವಾಸವನ್ನ ಮಾಡ್ಕೊಳ್ಬಹುದು ಗ್ರಾಮಗಳಿದ್ರೆ ಆ ಗ್ರಾಮ ಹಾಗೆ ಇರುತ್ತೆ ಆ ಗ್ರಾಮಗಳ ಅದರ ಸಮಸ್ಯೆ ಇಲ್ಲ ಎಲ್ಲಿ ಸಮಸ್ಯೆ ಆಗತ್ತೆ ಅಂತಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳನ್ನ ಯಾರು ಮಾಡೋ ಹಾಗಿಲ್ಲ ಲೈಕ್ ರೆಸಾರ್ಟ್ ಮೈನಿಂಗ್ ಮೈನಿಂಗ್ ಅನ್ನ ಮಾಡುವಂಥದ್ದು ಹೋಮ್ ಸ್ಟೇಗಳನ್ನ ಮಾಡುವಂಥದ್ದು ಗಳನ್ನ ಮಾಡುವಂಥದ್ದು ಇವುಗಳನ್ನ ಯಾವುದನ್ನು ಕೂಡ ಇದರಲ್ಲಿ ಮಾಡೋ ಹಾಗಿಲ್ಲ ಅದಕ್ಕೆ ನಿರ್ಬಂಧಗಳನ್ನ ಹೇರಲಾಗತ್ತೆ ಅದ್ಯಾವುದು ಕೂಡ ಇದರಲ್ಲಿ ಬರೋದಿಲ್ಲ ಬಟ್ ರಾಜಕಾರಣಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಇನ್ನುಳಿದಂತ ಬಿಸ್ನೆಸ್ ಮೆನ್ಸ್ ಗಳು ಏನ್ ಮಾಡ್ತಾರೆ ಅಲ್ಲಿರುವಂತ ಗ್ರಾಮಗಳಿರುವಂತ ಜನರನ್ನ ನಿಮ್ಮನ್ನ ನೆಪಿಸ್ಬಿಡ್ತಾರೆ ನಿಮ್ಮನ್ನು ತಗಸ್ಬಿಡ್ತಾರೆ ಪಕ್ಷಾತೀತವಾಗಿ ಸೇರ್ಕೊಳ್ತಾರೆ ಎಲ್ಲರೂ ಕೂಡ ಓಹೋ ಹೋಹೋ ಏನ್ ಜೊತೆ ಜೊತೆಯಾಗಿ ಆಗಿ ನಿಂತ್ಕೊಳ್ತಾರೆ ಅಂದ್ರೆ ಕಾಂಗ್ರೆಸ್ ಅನ್ನೋಂಗಿಲ್ಲ ಬಿಜೆಪಿ ಅನ್ನೋಂಗಿಲ್ಲ ಜೆಡಿಎಸ್ನವ್ರು ಇದಾರೆ ಆ ಕಡೆ ಹಾ ಇರ್ಬೋದೇನು ಯಾಕಂದ್ರೆ ಸ್ವಲ್ಪ ಇದೆ ಶಿವಮೊಗ್ಗ ಆ ಕಡೆಗೆಲ್ಲ ಒಂದಿಷ್ಟು ಅವ್ರದ್ದು ಶಕ್ತಿ ಇದೆ ಲೀಡರ್ಸ್ಗಳು ಇದ್ದಾರೆ ಹಾಗಿದಾಗ ಅಲ್ಲಿರುವಂತವರೆಲ್ಲ ಆ ಜನರನ್ನ ಪಾಪ ಒಕ್ಲೆಬ್ಬಿಸ್ಬಿಟ್ಟು ಜೋರಾಗಿ ಹೋರಾಟವನ್ನ ಮಾಡೋ ರೀತಿಯಲ್ಲಿ ನಾನು ಹೇಳ್ತೀನಿ ಈ ವಿಚಾರದಲ್ಲಿ ನೀವು ವಾಸವನ್ನ ಮಾಡೋರಿದ್ರೆ ನಿಮ್ಗೆ ಯಾವ ಸಮಸ್ಯೆಗಳು ಇಲ್ಲ ಕೇರಳದ ವೈನಾಡಲ್ಲಿ ಆಗೋ ಪರಿಸ್ಥಿತಿಗಳು ಮುಂದೆ ಆಗದ ಬಾರದು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೂರ್ಯರಂಗನ್ ಕೂಡ ಅದೇ ಹೇಳೋದ ಎಕ್ಸಾಕ್ಟ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆದೇಶ ಬರುತ್ತೆ ಈಕೋಸೆನ್ಸ್ ಝೋನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ನೀವು ರೆಸಾರ್ಟ್ಗಳ ನಿಮ್ದು ಇದ್ರೂ ಕೂಡ ನಿಮ್ಮನಲ್ಲಿ ಕಿತ್ ಹಾಕಲ್ಲ ಈಗ ಆಲ್ರೆಡಿ ಇರೋದು ಅದು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚಿತವಾಗಿರಬೇಕು ನನಗಿರೋ ಈಗ ಸದ್ಯದ ಮಾಹಿತಿ ಪ್ರಕಾರ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚಿತವಾಗಿ ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡಕ್ಕೆ ಸುಪ್ರೀಂ ಕೋರ್ಟ್ ಇಕೋನ್ ಝೋನ್ ಅಂತ ಮಾಡ್ತಾರೆ ಅಲ್ಲಿ ಸೊ ಹಾಗಾಗಿ ಆ ಇಕೋಸೆನ್ಸ್ ಝೋನ್ ಆದ ನಂತರದ ಯಾವ್ಯಾವ ರೆಸಾರ್ಟ್ ಗಳಿದೆ ಅವುಗಳೆಲ್ಲ ಆಚೆ ಹೋಗ್ತವೆ ಎರಡ್ ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಇರುವಂತ ಯಾವ್ದ್ರು ಇದ್ರೆ ಅವಕ್ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂತ ಈಗಿರೋ ನನಗೆ ಮಾಹಿತಿ ಪಶ್ಚಿಮ ಘಟ್ಟಗಳು ಸೇಫ್ ಆಗಿರಬೇಕು ಸೇಫ್ ಆಗಿರಬೇಕು ಮಾಡ್ಲೇದ್ರೆ ವಯನಾಡಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ವಯನಾಡಲ್ಲಿ ಹೆಂಗಾಗಿದೆ ಯಾವ ಪ್ರಮಾಣದಲ್ಲಾಗಿದೆ